ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ವಿಭೂತಿ ಸಂಧಿಯಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ, ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಾಗಿ ಬಂದಿದ್ದಾರೆ. ನಿಮ್ಮ ಹೆಸರಮ್ಮ? ಲಕ್ಷ್ಮೀ. ಲಕ್ಷ್ಮೀ, ಮುಂದೆ ವೆಂಕಟೇಶ್ ಮೂರ್ತಿ. ಲಕ್ಷ್ಮೀ ವೆಂಕಟೇಶ್ ಮೂರ್ತಿ, ನೋಡ್ರಿ ಯಜಮಾನ ಹೆಸರು ಹೇಳಲಿಕ್ಕೆ ಅಂತಾನೆ ನಾವು ಇಲ್ಲಿ ಕೂತಿರೋದು. ಓಕೆ, ತುಂಬಾ ಸಂತೋಷ. ಮತ್ತೆ ನೀವು ಎಲ್ಲಿ ಇರೋದೇ? ಎಲ್ಲಿ? ಆರ್ ಆರ್ ನಗರದಲ್ಲೇ ಇದ್ದೀರಾ? ಮೊದ್ಲಿಂದ ಇಲ್ಲೇ ಇದ್ದೀರಾ ಅಥವಾ ಮತ್ತೆಲ್ಲಾದ್ರೂ ಇದ್ದು ಈಗ ಬಂದಿದ್ದೀರಾ? ಹೇಗೆ? ಇಲ್ಲ, ಹೊಸಕೆರೆಯಲ್ಲಿ ಇದ್ವಿ, ಆಮೇಲೆ ಇಲ್ಲಿ ಮನೆ ಕಟ್ಟಿಸ್ಕೊಂಡು. ಓಹ್, ಮನೆ ಕಟ್ಟಿಸ್ಕೊಂಡು ಓನ್ ಹೌಸ್ ತಗೊಂಡು ಬಂದಿದ್ದೆ. ಓಕೆ ಓಕೆ, ಈಗ ನಿಮಗೆ ಪ್ರಶ್ನೆಯನ್ನ ನಾನು ಆರಂಭ ಮಾಡಲೇ? ದೇಹಾಖ್ಯ ರಥದಲ್ಲಿ ಸನ್ಮನವು ಯಾವುದು? ದೇಹಾಖ್ಯ ರಥದಲ್ಲಿ ಸನ್ಮನವು ಯಾವುದು? ಪಾಶವು. ಸರಿಯಾದ ಉತ್ತರ, ಜೋರಾಗಿ ಹೇಳಿ. ಪಾಶವು, ಪಾಶವು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಅನುಮಾನಿಸ್ಬೇಡ್ರಿ, ಗಟ್ಟಿಗೆ ಹೇಳ್ರಿ, ಎಲ್ರಿಗೂ ಸಂತೋಷ ಆಗತ್ತೆ. ಇನ್ನು ಮುಂದಿನ ಪ್ರಶ್ನೆ ಅಮ್ಮ ಕೇಳ್ತೀನಿ, ಗಟ್ಟಿಗೆ ಉತ್ತರ ಹೇಳಬೇಕು. ಓಕೆ, ಮಾತರಿಶ್ವನು ಯಾರು? ಮಾತರಿಶ್ವನು ಯಾರು? ಸಮಸ್ತ ವೇದಗಳನ್ನು ತಿಳಿದವರಾದ ವಾಯುದೇವರು. ಸರಿಯಾದ ಉತ್ತರ, ಚಪ್ಪಾಟ. ಸಮಸ್ತ ವೇದಗಳನ್ನು ಅರಿತವರಾದ ವಾಯುದೇವರು ಅಂತ ಹೇಳಿದ್ರು. ತುಂಬಾ ಸರಿಯಾದ ಉತ್ತರ. ಅರ್ಜೆಂಟ್ ಮಾಡ್ಕೋಬೇಡಿ, ಆಮೇಲೆ ತುಂಬಾ ಇದನ್ನು ಮಾಡಬೇಡ್ರಿ, ಸ್ಲೋನು ಹೇಳ್ಬೇಡ್ರಿ, ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರೆ ಎಲ್ರಿಗೂ ಕೇಳಿಸುತ್ತೆ. ಮುಂದಿನ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ, ಭೇಷ ಎಂದರೆ ಯಾರು? ಚಂದ್ರ. ಸರಿಯಾದ ಉತ್ತರ, ಚಂದ್ರ ಅಂತ ಹೇಳ್ತಾ ಇದ್ದಾರೆ. ಭೇಷ ಅಂದರೆ ಚಂದ್ರ, ಸರಿಯಾದ ಉತ್ತರ. ಎಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀರಾ, ಯಾಕೆ ಮತ್ತೆ ಅನುಮಾನ? ಗಟ್ಟಿಯಾಗಿ ಹೇಳಿ, ಆರಾಮಾಗಿ ಹೇಳಿ. ಇನ್ನು ಕೊನೆ ಪ್ರಶ್ನೆ ನಿಮಗೆ, ನಿಮ್ದು ಏನಾದ್ರು ಹವ್ಯಾಸಗಳಿದಾನೆ? ಓದ್ತೀನಿ. ಓದ್ತೀರಾ? ಓದೋ ಹವ್ಯಾಸ? ಹವ್ಯಾಸ ಅಂದ್ರೆ ಈ ಅಧ್ಯಾತ್ಮ ಇದರಲ್ಲಿ ಓದ್ತೀರಾ ಅಥವಾ ಅಧ್ಯಾತ್ಮದಲ್ಲೇ ಓದ್ತೀರಾ? ಅದು ನಿಮಗೆ ತುಂಬಾ ಇಷ್ಟ, ಅದಕ್ಕೆ ನೀವು ಇದೆಲ್ಲ ಓದ್ತಾ ಇದ್ದೀರಿ. ಮತ್ತೆ ನೀವು ಏನಾದ್ರು ಪರೀಕ್ಷೆಗಳನ್ನು ಮಾಡ್ಕೊಂಡಿದ್ದೀರಾ? ಹರಿಕಥಾಂಸಾರ ಭಾಗವತ ರೀಸೆಂಟ್ ಆಗಿ ಮಾಡಿದ್ದು ಭಾಗವತ. ಭಾಗವತ ನಮ್ಮ ವಿದ್ಯಾಲಯದಿಂದನೇ ಮಾಡಿದ್ದೀವಿ. ವಿದ್ಯಾಲಯದಿಂದ ಸಂತೋಷ. ಈಗ ನಾನು ಕೊನೆ ಪ್ರಶ್ನೆ ಅಂತ ತಮ್ಗೆ ಕೇಳ್ತಾ ಇದ್ದೀನಿ. ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಪ್ರತಿಬಿಂಬವು ಹೇಗೆ ಕಾಣಿಸುತ್ತದೆ? ಅಪಸವ್ಯವಾಗಿ. ಸರಿಯಾದ ಉತ್ತರ, ಅಪಸವ್ಯವಾಗಿ ಅಂದ್ರೆ ಉಲ್ಟಾಣುತ್ತೆ ಅಂತ ಹೇಳಿದ್ರು. ಸರಿಯಾದ ಉತ್ತರ. ನೀವು ಲಕ್ಷ್ಮೀ ಅವರು ನಮ್ಮ ಜೊತೆಗೆ ಬಂದು ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹೇಳಿದ್ದರಿಂದ ತಮಗೆ ಧನ್ಯವಾದಗಳಮ್ಮ. ಜೈ ಶ್ರೀರಾಮ್. ಭಾರತೀಯ ಹರಿದಾಸ್ ಸಾಹಿತ್ಯ ವಿದ್ಯಾಲಯ ತಮ್ಮನ್ನು ಸ್ವಾಗತಿಸುತ್ತದೆ. ಹರಿಕಥಾಮೃತಸಾರ ರಸಪ್ರಶ್ನೆ ರಥೋತ್ಸವ ಯಜ್ಞಕ್ಕೆ ತಮ್ಮನ್ನು ಸ್ವಾಗತಿಸುತ್ತದೆ. ತಾವು ಹರಿಕಥಾಮೃತಸಾರದಲ್ಲಿ ಒಂದು ಸಂಧಿಯಲ್ಲಿ ಯಾವುದಾದ್ರೂ ಒಂದು ಸಂಧಿಯಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಬಂದು ನಮ್ಮಲ್ಲಿ ಈ ರಸಪ್ರಶ್ನೆ ಓರಲ್ ರಥೋತ್ಸವ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. ದಾಸ ಸಾಹಿತ್ಯದ ಒಂದು ಪ್ರಚಾರದಲ್ಲಿ ತಾವು ಕೂಡ ಪಾಲ್ಗೊಳ್ಳಬಹುದು. ನಮ್ಮ ದಾಸ ಸಾಹಿತ್ಯ ವಿದ್ಯಾಲಯವು ರಜತ ಮಹೋತ್ಸವವನ್ನು 2022 ಆಚರಿಸಿತು. ಈಗ ನಾವು 28ನೆಯ ಸಾರ್ಥಕ ಸೇವೆಯಲ್ಲಿ ತೊಡಗಿದುಕೊಂಡಿದ್ದೇವೆ. ಇದು ಪ್ರಸ್ತುತ ವೈವಸ್ವ ಮನ್ವಂತರದ 28ನೇ ಕಲಿಯುಗವೂ ಹೌದು. ಒಂದು ವಿಶೇಷತೆ ನಮ್ಮದು, 28ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಕಲಿಯುಗ 28ನೇ ಕಲಿಯುಗ ಹೌದು. ಈ ವೈವಸ್ವ ಮನ್ವಂತರದಲ್ಲಿ ಬಹಳ ವಿಶೇಷ. ವಿದ್ಯಾಲಯದ ವತಿಯಿಂದ ನಾವು ಈಗಾಗಲೇ ಎಲ್ಲ ಹರಿದಾಸ ಸಾಹಿತ್ಯದ ಗ್ರಂಥಗಳಲ್ಲಿ ಅಧ್ಯಯನ ಸಾಮಗ್ರಿ, ಟಿಪ್ಪಣೆ, ರಸಪ್ರಶ್ನೆ, ಹೀಗೆ ಅತ್ಯುಪಯುಕ್ತ ವಿಷಯಗಳ ಸಂಗ್ರಹದ ವತಿಗಳನ್ನು 25 ವರ್ಷಗಳ ಹಿಂದೆಯೇ ನಾವು ಹೊರತಂದಿದ್ದೇವೆ. ಅವುಗಳಲ್ಲಿ ಸಂಗ್ರಹವಾಗಿರುವ ಸಹಸ್ರಾರು ರಸಪ್ರಶ್ನೆಗಳ ಉಪಯೋಗ ಈಗ ಮೌಖಿಕ ರಸಪ್ರಶ್ನೆ ನಡೆಸಿ ಸಮಾಜಕ್ಕೆ ಬಿತ್ತರಿಸಬೇಕು ಎನ್ನುವ ಸಂಕಲ್ಪವನ್ನು ಮಾಡಿದ್ದೇವೆ. ಈ 28ನೆಯ ನಮ್ಮ ಸ್ಥಾಪನೆಯ ವರ್ಷದ ಈ ಸಮಾರಂಭದಲ್ಲಿ, 28ನೆಯ ಕಲಿಯುಗದ ಈ ಒಂದು ಸಂದರ್ಭದಲ್ಲಿ ಮಾಡಿದ್ದೇವೆ. ಬನ್ನಿ, ತಾವೆಲ್ಲ ನಮ್ಮೊಡನೆ ಸಹಕಾರವನ್ನು ಕೊಡ್ರಿ. ಇದರ ಜೊತೆಗೆ ಏನೇನು ರಸಪ್ರಶ್ನೆಗಳಿವೆ ನೋಡ್ರಿ, ಹರಿದಾಸರ ಅನೇಕ ಕೃತಿಗಳು, ಭಾಗವತ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಸೃಷ್ಟಿಪ್ರಕರಣ, ಮೋಹನದಾಸರ ಕೋಲುಪದ, ಲಕ್ಷ್ಮೀ ಶೋಭಾನೆ, ಮಧ್ವನಾಮ, ತತ್ವಸುವಾಲೆ, ಕೇಶವನಾಮಗಳು, ಭಾಗವತ ಸಾರೋದ್ಧಾರ, ಕಕ್ಷತಾರತಮ್ಯ, ಜೀವ ಪರಮಾಣು, ಪಂಚೀಕರಣ, ಹೀಗೆ ಇನ್ನೂ ಅನೇಕ ವಿಷಯಗಳಲ್ಲಿ ನಾವು ಅಧ್ಯಯನ ಸಾಮಗ್ರಿಯನ್ನು ಮಾಡಿದ್ದೇವೆ. ರಸಪ್ರಶ್ನೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೇವೆ, ಟಿಪ್ಪಣಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೇವೆ. ಹೀಗೆ ಇನ್ನೂ ಅನೇಕ ವಿಷಯಗಳು ನಮ್ಮಲ್ಲಿವೆ. ಅದರ ಮೊದಲ ಹಂತವಾಗಿ ಸಮಗ್ರ ಹರಿಕಥಾಮೃತ ಸಾರದಲ್ಲಿ ಹಂತ ಹಂತವಾಗಿ ಪ್ರತಿಯೊಬ್ಬ ಆಸಕ್ತರನ್ನು ಆಹ್ವಾನಿಸಿ ಅವರಿಗೆ ಮೌಖಿಕ ರಸಪ್ರಶ್ನೆಗಳನ್ನು ಕೇಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಮಹಾನ್ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ. ಹರಿಕಥಾಮೃತ ಸಾರದಲ್ಲಿ 32 ಸಂಧಿಗಳಿರುತ್ತವೆ. ಅದರ ದ್ಯೋತಕವಾಗಿ ಪ್ರತಿ ಸಂಧಿಗೆ 10 ಜನರಂತೆ ಒಟ್ಟು 320 ಟೋಟಲ್ ಹರಿಕಥಾಂಸಾರದಲ್ಲಿ ಮೊದಲ ಹಂತವಾಗಿ 320 ಜನರನ್ನು ಆಹ್ವಾನಿಸಿ ಈ ಒಂದು ರಸಪ್ರಶ್ನೆ ರಥೋತ್ಸವ ಯಜ್ಞದಲ್ಲಿ ಪಾಲ್ಗೊಳ್ಳಲು ಒಂದು ನಾವು ಒಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ. ನೀವು ನಮಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಈ 320 ಜನರನ್ನು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಾಗುವುದು. ಪ್ರತಿಯೊಬ್ಬರಿಗೂ ರಸಪ್ರಶ್ನೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದ್ದು ಯಾವುದೇ ಒಂದು ಸಂಧಿಯಲ್ಲಿ ಭಾಗವಹಿಸುವ ಅವಕಾಶ. ಒಂದು ಸಂಧಿ ಅಧ್ಯಯನ ಮಾಡಿರಿ. ನಮ್ಮಲ್ಲಿ ನಾವು ಬೇಕಾದ್ರೆ ಅದಕ್ಕೆ ನಿಮಗೆ ಹಿಂಟ್ಗಳನ್ನು ಕೊಡ್ತೇವೆ, ಅಂದರೆ ಕೋಚಿಂಗ್ ಕೊಡ್ತೀವಿ. ನಮ್ಮದ್ರಲ್ಲಿ ಇದೇ ಪುಸ್ತಕಗಳಿವೆ, ಕೊಡ್ತೇನೆ ನಿಮಗೆ. ಪುಸ್ತಕ ನಿಮ್ಮ ಹತ್ರ ಇಲ್ಲದೇ ಇದ್ದರೆ ಅದನ್ನು ನಾವು ಏನಂದರೆ ಕಾಪಿ ತೆಗೆದು ಕಳಿಸಿಕೊಡ್ತೀವಿ. ಮೊದಲ ಹಂತದ ಈ ಕ್ವಿಜ್ನಲ್ಲಿ ವಿಶೇಷವಾಗಿ ಉತ್ತರಿಸಿದ ವ್ಯಕ್ತಿಗಳನ್ನು ಆರಿಸಿ ಅಂತಿಮ ಹಂತಕ್ಕೆ ತೆಗೆದುಕೊಳ್ಳಲಾಗುವುದು. ಅಂತಿಮ ಹಂತದಲ್ಲಿ ಸರಿಯಾಗಿ ಉತ್ತರಿಸಿದವರಿಗೆ ನಮ್ಮ ವಿದ್ಯಾಲಯದ ರಜತ ಮಹೋತ್ಸವ ಪ್ರಶಸ್ತಿಯನ್ನು ಕೊಡಲಾಗುವುದು. 25 ಇಯರ್ಸ್ ಆಗಿತ್ತಲ್ಲ 2022, ಅದರ ಸವಿ ನೆನಪಿನ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತೇವೆ. ಅಂತಿಮ ಹಂತವು 2 ಹಂತದಲ್ಲಿ ಇರುತ್ತದೆ. ಪೂರ್ವಾರ್ಧ 1-16 ಸಂಧಿ ಹರಿಕಥಾಂಸಾರದ 1-16 ಸಂಧಿ, ಮತ್ತು 2ನೇ ಹಂತ ಉತ್ತರಾರ್ಧ 17-32 ಸಂಧಿ. ತಾವು ನಮ್ಮಲ್ಲಿ ಹೆಸರು ನೋಂದಾಯಿಸಬಹುದು. ಕ್ವಿಜ್ ನಡೆಯುವಾಗಿನ ಸಂದರ್ಭಗಳ ವಿಡಿಯೋ ಮಾಡಿಕೊಂಡು ನಮ್ಮ ವಿದ್ಯಾಲಯದ ಯೂಟ್ಯೂಬ್ ಚಾನಲ್ದಲ್ಲಿ, ಹರಿದಾಸ ಸಾಹಿತ್ಯ ವಿದ್ಯಾಲಯ ಯೂಟ್ಯೂಬ್ ಚಾನಲ್ದಲ್ಲಿ ಹಾಕಲಾಗುವುದು. ಬನ್ನಿ, ಎಲ್ಲರೂ ಹರಿಕಥಾಂಸಾರದ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಾವು 28 ವರ್ಷಗಳ ಹಿಂದೆಯೇ ರಥಸಪ್ತಮಿಯ ದಿನದಂದು ಹರಿದಾಸ ಸಾಹಿತ್ಯ ವಿದ್ಯಾಲಯ ಪ್ರಾರಂಭಿಸಿದೆವು. ಈ 28ನೇ ಸ್ಥಾಪನಾ ವರ್ಷವಿಡೀ ನಾವು ರಸಪ್ರಶ್ನೆ ರಥೋತ್ಸವ ಯಜ್ಞ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬನ್ನಿ, ತಾವು ಈ ಯಜ್ಞದಲ್ಲಿ ಭಾಗವಹಿಸಿ ಬೇರೆ ಊರಿನವರು ಬೆಂಗಳೂರಿಗೆ ಬಂದಾಗ ನಮ್ಮ ವಿದ್ಯಾಲಯಕ್ಕೆ ಬಂದು ಭಾಗವಹಿಸಬಹುದು. ಹೆಚ್ಚಿನ ವಿವರಗಳಿಗೆ ನಮ್ಮನ್ನು ಸಂಪರ್ಕಿಸಿ. ನಾವು 28 ವರ್ಷಗಳ ಹಿಂದೆ ಹರಿದಾಸ ಸಾಹಿತ್ಯ ವಿದ್ಯಾಲಯ ಪ್ರಾರಂಭಿಸಿದೆವು. ಮುಂದಿನವರಿಗೆ ಮಾದರಿಯಾದೆವು. ನಿರಂತರ ಅಧ್ಯಯನ, ನಿರಂತರ ಪರೀಕ್ಷೆ, ಇದು ನಮ್ಮ ಬೀಜ ಮಂತ್ರ ಸದಾ. ಈ ವರ್ಷ ಇನ್ನೊಂದು ಬೀಜ ಮಂತ್ರ ಸೇರಿಕೊಂಡಿದೆ. ನಿರಂತರ ಅಧ್ಯಯನ, ನಿರಂತರ ರಸಪ್ರಶ್ನೆ ರಥೋತ್ಸವ. ನಿರಂತರ ಅಧ್ಯಯನ, ನಿರಂತರ ರಸಪ್ರಶ್ನೆ ರಥೋತ್ಸವ. ವಿಜಯದಾಸರ ಕೀರ್ತಿ ಮೆರೆಯಲೇ ಕೋಲೆ. ಬನ್ನಿ, ತಾವೆಲ್ಲರೂ ನಮ್ಮ ವಿದ್ಯಾಲಯದ ಜೊತೆಗೆ ಸಹಕರಿಸಿರಿ. ದಾಸ ಸಾಹಿತ್ಯದ ಬೆಳವಣಿಗೆಗೆ, ದಾಸ ಸಾಹಿತ್ಯದ ಪ್ರಚಾರಕ್ಕೆ ನಮ್ಮೊಡನೆ ಕೈ ಜೋಡಿಸಿರಿ. ಹರೇ ಶ್ರೀನಿವಾಸ, ಜೈ ಶ್ರೀರಾಮ್, ಹರೇ ಕೃಷ್ಣ.